ಬೆಳಗಾವಿಯಲ್ಲಿದೆ ಸಂಪೂರ್ಣ ಸೋಲಾರ್ ಮನೆ. ಕೆಂಪು ಇಟ್ಟಿಗೆಯ ಈ ಮನೆ ಮಲೆನಾಡ ಸೊಬಗನ್ನ ನೆನಪಿಸುತ್ತದೆ. ಇದು ಸಂಪೂರ್ಣ ಪರಿಸರ ಸ್ನೇಹಿ ಮನೆಯಾಗಿದೆ. ಬಯಲುಸೀಮೆಯ ಬೆಳಗಾವಿಯಲ್ಲೊಂದು ವಿಶೇಷ ಮನೆ ಇದೆ. ಈ ಮನೆ ಸಂಪೂರ್ಣವಾಗಿ ಸೋಲಾರ್ ನಿಂದ ಕೂಡಿದೆ. ಈ ಮನೆಗೆ ಯಾವುದೇ ರೀತಿ ವಿದ್ಯುತ್ ಸಂಪರ್ಕವನ್ನ ಮಾಡಿಲ್ಲ. ಆದರೂ ಕೂಡ ಈ ಮನೆಯಲ್ಲಿ ಮಿಕ್ಸಿ ಸ್ಟಾರ್ಟ್ ಆಗುತ್ತೆ, ಫ್ರಿಡ್ಜ್ ಇದೆ, ಎಸಿ, ಫ್ಯಾನ್ ಎಲ್ಲವೂ ಕೂಡ ಕೆಲಸ ಮಾಡುತ್ತೆ. ಹಾಗಾದ್ರೆ ಯಾವ ರೀತಿ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಬೆಳಗಾವಿಯಲ್ಲಿರುವಂತಹ ಮನೆ ಕೆಂಪು ಇಟ್ಟಿಗೆಯಿಂದ ಮಾಡಲ್ಪಟ್ಟಿದ್ದು ಮಲೆನಾಡ ಸೊಬಗನ್ನ ನೆನಪು ಮಾಡೋ ರೀತಿಯಲ್ಲಿದೆ. ಈ ಮನೆ ಸಂಪೂರ್ಣ ಪರಿಸರ ಸ್ನೇಹಿ ಮನೆ ಅಂತ ಕರೆಸ್ಕೊಳ್ತಾ ಇದೆ. ಈ ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಹೋದರೂ ಕೂಡ ಲೈಟ್, ಮಿಕ್ಸಿ ಅಷ್ಟೇ ಹಾಕಿ ತಮ್ಮ ಹೊಲಗದ್ದೆಗೆ ಬೋರ್ವೆಲ್ಗಳಿಂದ ನೀರು ಸಹ ಹರಿಸಬಹುದು. ಹೌದು, ಹೀಗೆ ಒಂದು ಮನೆ ಬೆಳಗಾವಿಯಲ್ಲಿದೆ. ಇದು ಯಾರ ಮನೆ ಅಂತ ಕೇಳೋದಾದರೆ ಬೆಳಗಾವಿ ಜಿಲ್ಲೆ ಮೊಳೆ ಗ್ರಾಮದ ಭರಮಣ್ಣ ಸೋಂದಕರ್ ಅವರಿಗೆ ಸೇರಿದಂತಹ ಮನೆ ಇದಾಗಿದೆ. ಈ ಮನೆಯನ್ನ ಸಂಪೂರ್ಣ ರತ್ನಗಿರಿ ಅಂದ್ರೆ ಮಹಾರಾಷ್ಟ್ರದ ಒಂದು ಸಣ್ಣ ಊರು ಇದು ರತ್ನಗಿರಿ ಅನ್ನುವಂಥದ್ದು. ಇಲ್ಲಿ ಸಿಗುವಂತಹ ಕೆಂಪು ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದು ಸಂಪೂರ್ಣ ಪರಿಸರ ಸ್ನೇಹಿ ಮನೆ ಅಂತ ಕರೆಸ್ಕೊಳ್ತಾ ಇದೆ. ಈ ಮನೆಗೆ ಒಟ್ಟು 16 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ನೋಡೋದಕ್ಕೆ ಆಕರ್ಷಕವಾಗಿದೆ. ಎಲ್ಲವೂ ಸೋಲಾರ್ಮಯ. ಇನ್ನು ಮನೆ ಹಾಗೂ ಕೃಷಿಗೆ ಈ ಬೇಕಾದಂತಹ ಪ್ರತಿಯೊಂದನ್ನು ಅಂದರೆ ವಿದ್ಯುತ್ ಉಪಕರಣಗಳೇನೇ ನಡೆಯುತ್ತವೆ, ಹೆಸ್ಕಾಮ್ನಿಂದ ಯಾವುದೇ ವಿದ್ಯುತ್ ಸಂಪರ್ಕವನ್ನು ಜೋಡಿಸಿಕೊಳ್ಳದೆ ಮನೆಗೆ ಸಬ್ಸಿಡಿ ಆಧಾರದ ಮೇಲೆ ಸುಮಾರು 6 ಲಕ್ಷ ಖರ್ಚು ಮಾಡಿ ಸೋಲಾರ್ ಅಳವಡಿಸಿ ಮನೆ ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ಅಥವಾ ಎಲ್ಲ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಸೋಲಾರನ್ನು ಅವಲಂಬಿತವಾಗಿದೆ. ಎಲ್ಲರ ಗಮನ ಸೆಳೀತಾ ಇರೋದು ಈ ಮನೆ. ಇದೀಗ ಒಂದು ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅನಿಸ್ಕೊಂಡಿದೆ. ಈ ಮನೆಯಲ್ಲಿ ಫ್ರಿಡ್ಜ್, ಮಿಕ್ಸಿ, ಫ್ಯಾನ್, ಎಸಿ ಎಲ್ಲದಕ್ಕೂ ಕೂಡ ವಿದ್ಯುತ್ ಬಹುಮುಖ್ಯವಾಗಿದ್ದು ಇದನ್ನು ಸೋಲಾರ್ನಿಂದನೇ ಪಡೆದುಕೊಳ್ತಾ ಇದ್ದಾರೆ.